ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಹಂದ್ರಾಳು ಶರಣೆಯವರು ಪುತ್ರಿ ಗಾನವಿ ಹುಟ್ಟುಹಬ್ಬದ ಅಂಗವಾಗಿ ಡಿಎಂ ಕುರ್ಕಿ ಗ್ರಾಮ ಬೂದಿಹಾಳ ವಿರಕ್ತ ಮಠದ ಶ್ರೀ ಶಶಿಶೇಖರ ಸಿದ್ದಬಸವ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಇಂದು ಚಾಲನೆ ನೀಡಲಾಯಿತು. ನಗರದ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಟ್ಯಾಕ್ಸಿ ಸೌಂಡ್ ಬಳಿ ಎರಡು ಆಂಬ್ಯುಲೆನ್ಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶ್ರೀಗಳು, ಸೇವೆ ಎಂಬ ಪದಕ್ಕೆ ಇಂದಿನ ಕಾರ್ಯಕ್ರಮ ನಿಜವಾದ ಅರ್ಥ ನೀಡಿದೆ. ಸ್ವಂತಕ್ಕಾಗಿ ಸಾಕಷ್ಟು ಹೋರಾಟ ನಡೆಸುತ್ತಿರುವ ಪ್ರಸ್ತುತ ಜಗತ್ತಿನಲ್ಲಿ ಸಮಾಜ ಸೇವೆಗಾಗಿ ದಿನಗಳನ್ನು ಮೀಸಲಿಡುವುದು ಕಷ್ಟಕರ. ಆರ್ಥಿಕವಾಗಿ ಸದೃಢವಾಗಿರುವ ಕೆಲವರಿಗೆ ಸಮಾಜ ಸೇವೆ ಮಾಡುವ ಮನಸ್ಸು ಇರುವುದಿಲ್ಲ. ಆದರೆ ಸಮಾಜ ಸೇವೆ ಮಾಡುವ ಮನಸ್ಸಿನವರಿಗೆ ಆರ್ಥಿಕ ಶಕ್ತಿ ಇರುವುದಿಲ್ಲ. ಈ ಎರಡು ವರ್ಗಗಳ ಮಧ್ಯೆ ಹಂದ್ರಾಳು ಶರಣ್ ಕುಟುಂಬವು ತಮ್ಮ ಮಗಳಾದ ಗಾನವಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಿಸಿರುವುದು ಸ್ವಾಗತಾರ್ಹವಾಗಿದೆ. ಸಮಾಜ ಸೇವೆ ದೇವರ ಸೇವೆ ಎಂದುಕೊಂಡು ಈ ಸೇವೆಗೆ ಮುಂದಾಗಿರುವುದು ಬೇರೆಯವರಿಗೂ ಸ್ಫೂರ್ತಿದಾಯಕವಾಗಿದೆ. ಸಾರ್ವಜನಿಕ ವಲಯದಲ್ಲಿ ಅವಶ್ಯಕತೆ ಇರುವವರು ಈ ಉಚಿತ ಸೇವೆಯನ್ನ ಸದುಪಯೋಗ ಪಡೆದುಕೊಳ್ಳಬೇಕು. ಇವರ ಸೇವೆಗೆ ಭಗವಂತನು ಹೆಚ್ಚಿನ ಶಕ್ತಿ ನೀಡಿ ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯಗಳ ಮೂಲಕ ಕುಟುಂಬಕ್ಕೆ ಶುಭವನ್ನು ತರಲಿ ಎಂದು ಹಾರೈಸಿದರು. ನಗರಸಭೆ ಅಧ್ಯಕ್ಷ ಸಿ ಗಿರೀಶ್ ಮಾತನಾಡಿ, ಈ ಆಂಬ್ಯುಲೆನ್ಸ್ನ ಸದುಪಯೋಗ ಗ್ರಾಮೀಣ ಪ್ರದೇಶದ ಜನರು ಪಡೆದುಕೊಳ್ಳಬೇಕೆಂದು ಹೇಳಿದರು. ನಂತರ ಹಂದ್ರಾಳು ಶರಣ್ ಮಾತನಾಡಿ, ಹೆಣ್ಣು ಮಕ್ಕಳೆಂದರೆ ಅಸಡ್ಡೆ ಮಾಡುವ ಇಂದಿನ ದಿನಗಳಲ್ಲಿ ನನಗೆ ನನ್ನ ಮಗಳೇ ಉಸಿರಾಗಿದ್ದಾಳೆ. ನನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಹೃದಯ ಮಿಡಿತಳಾಗಿರುವ ಅವಳ ಹೆಸರಿನಲ್ಲಿ ಸಾರ್ವಜನಿಕ ಕ್ಷೇತ್ರಕ್ಕೆ ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆ ಸಲ್ಲಿಸುವುದು ನನ್ನ ಕನಸಾಗಿತ್ತು. ಈ ಕನಸಿಗೆ ನನ್ನ ಕುಟುಂಬದ ಸದಸ್ಯರು, ಸ್ನೇಹಿತರ ಬಳಗ ಸೇರಿದಂತೆ ಹಿತೈಷಿಗಳು ನನಸು ಮಾಡಲು ಪ್ರೇರೇಪಿಸಿದ್ದಾರೆ. ಆಂಬ್ಯುಲೆನ್ಸ್ ಉಚಿತ ಸೇವೆ ಅವಶ್ಯಕತೆ ಇರುವವರೇ ಇಂಧನ ಖರ್ಚನ್ನು ಭರಿಸಬೇಕಾಗುತ್ತದೆ. ಹಿರಿಯ ನಾಗರಿಕರು, ವಯೋವೃದ್ಧರು, ತೀವ್ರತರನಾದ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆಗಾಗಿ ಈ ಸೇವೆಯನ್ನ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅವರು ಉಚಿತ ಸೇವೆಗಾಗಿ ಮೊಬೈಲ್ ಸಂಖ್ಯೆ 7899939318ಗೆ ಸಂಪರ್ಕಿಸಬೇಕೆಂದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ತಿಮ್ಮರಾಜು, ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷರಾದ ಸೈಯದ್ ರಫೀಕ್, ಕರವೇ ತಾಲೂಕಾ ಘಟಕದ ಅಧ್ಯಕ್ಷ ಹೇಮಂತ್ ಕುಮಾರ್, ನಗರಸಭೆ ಸದಸ್ಯ ಶ್ವೇತಾ ರಮೇಶ್ ನಾಯ್ಡು, ತಾಲೂಕಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಎಲ್ ಮಂಜುನಾಥ್, ರಮೇಶ್ ಯಳಗುಂದ್, ಸಂತೋಷ್ ತುಂಬಾಪುರ್, ನಗರಸಭೆ ಮಾಜಿ ಸದಸ್ಯ ಕಾರ್ ರಾಜು, ಗುರುಮೂರ್ತಿ, ತೇಜಸ್, ಸಂಗೀತಾ, ರಮೇಶ್, ನೀಲಮ್ಮ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮೊಯ್ದಿನ್ ಪಾಷಾ, NKST4, ಹಾಸನ. ಅರಸೀಕೆರೆ ತಾಲೂಕಿನಲ್ಲಿ ನಮ್ಮ ಪರಮೇಶ್ವರಪ್ಪನವರ ಸ್ಮರಣಾರ್ಥವಾಗಿ ಇವತ್ತು ನಮ್ಮ ಶರಣರವರು ಎರಡು ಆಂಬ್ಯುಲೆನ್ಸ್ ಅನ್ನು ಉಚಿತವಾಗಿ ಒಂದು ಬಿಟ್ಟಿದ್ದಾರೆ. ಇದೆಲ್ಲರೂ ಸಹ ತಾಲೂಕಿನಾದ್ಯಂತ ಸದುಪಯೋಗ ಪಡಿಸಿಕೊಳ್ಳಿ. ಏಕೆಂದ್ರೆ ಈ ಆಂಬ್ಯುಲೆನ್ಸ್ ಇವತ್ತಿನ ದಿನ ನಮಗೆ ಏನಾದರೂ ಒಂದು ಬಡವರಿಗೆ ಇರ್ಬೋದು, ನಮ್ಮಲ್ಲಿ ಹತ್ರ ಎಲ್ಲರಿಗೂ ಸಹ ಕಾರು ಅವು ಇವು ಇರಲ್ಲ. ಅಂತ ಸಂದರ್ಭದಲ್ಲಿ ಇಂಥ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿದಾಗ ಅವರೇನು ಒಂದು ಡೀಸೆಲ್ನ ಒಂದು ಖರ್ಚನ್ನು ಮಾತ್ರ ಈ ಸಂದರ್ಭದಲ್ಲಿ ಕೇಳ್ತಾರೆ. ಅದೆಲ್ಲರೂ ಸಹ ಸಮಾಜದವರು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಹೇಳ್ತಾ ಇದ್ದಾರೆ. ಅದು ಸಾವಿರ ಮಗಳ ಒಂದು ಬರ್ತ್ಡೇ ಇವತ್ತಿನ ದಿನ ಇದೆ. ಆದ್ರೆ ಅದು ನೆನಪಿಗಾಗಿ ಇವತ್ತು ಬರ್ತ್ಡೇಗೋಸ್ಕರ ಒಂದೆರಡು ಆಂಬ್ಯುಲೆನ್ಸ್ ಸೌಕರ್ಯವನ್ನು ಕೊಡ್ತಿರ್ತಕ್ಕಂಥದ್ದು ಒಂದು ತುಂಬಾ ಒಂದು ಒಳ್ಳೆಯ ಸಂತೋಷದ ವಿಷಯ. ಇಂಥ ಒಂದು ಸಮಾಜದ ಕೆಲಸವನ್ನು ಇನ್ನೂ ಸಹ ಮುಂದೆ ಮುಂದೆ ಮಾಡುವಂತ ಶಕ್ತಿಯನ್ನು ಭಗವಂತ ಕುಟುಂಬ ಕೊಡ್ಲಿ ಅಂತ ಹೇಳ್ತಾ ಮಾತಿ ವಿರಾಮ ಕೊಡ್ತಾ ಇದ್ದೀನಿ. ಶಿವಂ ಭುಯಾತ್. ಇವತ್ತು ಅರಸೀಕೆರೆ ತಾಲೂಕಿಗೆ ನಮ್ಮ ಪರಮೇಶ್ವರಪ್ಪನವರ ಕುಟುಂಬ, ಇವತ್ತು ಅರಸೀಕೆರೆ ತಾಲೂಕಿಗೆ ಅವರ ಮಗಳಾದ ಗಾನವಿ ಅವರ ಹುಟ್ಟುದಬ್ಬದ ಪ್ರಯುಕ್ತ ಇವತ್ತು ಅರಸೀಕೆರೆ ತಾಲೂಕಿಗೆ ಎರಡು ಆಂಬ್ಯುಲೆನ್ಸ್ ಗಳನ್ನ ಉಚಿತವಾಗಿ ನೀಡ್ತಾ ಇರೋದು ನಿಜಕ್ಕೂ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೇಕು. ಈ ತರ ದಾನ ಧರ್ಮ ಮಾಡುವಂತವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬಂದು ಬಡ ರೋಗಿಗಳಿಗೆ ಇವತ್ತಿನ ದಿನ ಕಾಯಿಲೆಗಳು ತುಂಬಾ ಜಾಸ್ತಿ ಆಗಿದೆ. ಆಂಬ್ಯುಲೆನ್ಸ್ ಗಳ ಕೊರತೆ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಕಡಿಮೆ ಇದೆ. ಅಂತ ಒಂದು ಸಂದರ್ಭದಲ್ಲಿ ಒಳ್ಳೆ ಕಾರ್ಯವನ್ನ ಕೈಗೊಂಡಿರುವಂತ ಇವರ ಕುಟುಂಬಕ್ಕೆ ಆ ಭಗವಂತ ಒಳ್ಳೇದ್ ಮಾಡ್ಲಿ. ಹಾಗೆ ಅರಸೀಕೆರೆ ತಾಲೂಕಿನ ಎಲ್ಲ ಜನತೆನಲ್ಲೂ ಮನವಿ ಮಾಡ್ತೇನೆ, ಈ ಒಂದು ಆಂಬ್ಯುಲೆನ್ಸ್ ಗಳ ಸೇವೆಯನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಈ ಮೂಲಕ